ಇದೇನಿದು ಚೇತನ ಮನೆಯು ಫ್ಯಾನ್ಸಿ ಸ್ಟೋರು ಕೈ ಇಟ್ಟಲೆಲ್ಲ ವೆರೈಟಿ ವೆರೈಟಿ ವ್ಯಾರಿಟಿ ಬ್ಯಾಗ್ಸ್ ಗಳು ಚೇತನಕ್ಕ ಮುಂದೆ ತಮಿಳುನಾಡಿನ ಜಯಕ್ಕನು ಸಪ್ಪೆ ಆಗೋಗ್ಬಿಡ್ತಾರೆ ಯಾರು ಈ ವ್ಯಾನಿಟಿ ಬ್ಯಾಗ್ ಚೇತನ ಮೇಡಮ್ ನನಗೂ ಕೂಡ ಅವರ ನೋಡೋ ಕ್ಯೂರಿಯಾಸಿಟಿ ಇದೆ ವ್ಯಾನಿಟಿ ಬ್ಯಾಗು ಅವರಿಗೂ ಅದೇ ನಂಟು ಎಲ್ಲಿಂದ ಬಂತು ಅಷ್ಟೊಂದು ವ್ಯಾನಿಟಿ ಬ್ಯಾಗ್ಸ್ ದುಬಾರಿ ಬ್ರಾಂಡೆಡ್ ಬ್ಯಾಗ್ ಗಳ ಶೋಕಿ ಯಾಕೆ ಈ ಮೇಡಮ್ಗೆ ಒಂದೊಂದು ಬ್ಯಾಗ್ ಹಿಂದಿದ್ಯು ಒಂದೊಂದ ಕತೆ ಒಂದೊಂದು ಬ್ಯಾಗ್ ಹಿಂದಿದ್ಯಾ ಒಂದೊಂದು ಕತೆ ಬಿ ಟಿವಿ ಬಿಚ್ಚಿಡ್ತಿದೆ ದಿಢೀರ್ ಫೇಮಸ್ ಆದ ಚೇತನ ಅವರ ಸ್ಟೋರಿಯನ್ನ ಯಾರು ಈ ಚೇತನಕ್ಕ ಅವ್ರ ಹತ್ರ ಏನಕ್ಕೆ ಅಷ್ಟೊಂದು ವೆರೈಟಿ ವೆರೈಟಿ ಬ್ಯಾಗ್ಸ್ ಇದೆ ಆ ಒಂದೊಂದು ಬ್ಯಾಗ್ಸ್ ಗಳ ಹಿಂದೆ ಒಂದೊಂದು ಸ್ಟೋರಿ ಇದೆಯಾ ಇವತ್ತು ನಿಮ್ಮ ಬಿ ಟಿವಿಯಲ್ಲಿ ವ್ಯಾನಿಟಿ ಬ್ಯಾಗ್ ಫ್ಯಾನ್ಸಿ ಸ್ಟೋರ್ ಗಳ ಕತೆ ಗೊತ್ತಾಗುತ್ತೆ ಅಬ್ಬಬ್ಬ ಚೇತನಕ್ಕ ಇದೇ ನಿನ್ನ ಲೆಕ್ಕ ಕೈ ಇಟ್ಟಲೆಲ್ಲ ರಾಶಿ ರಾಶಿ ವ್ಯಾನಿಟಿ ಬ್ಯಾಗ್ ಯಾಕೆ ಬೇಕಕ್ಕ ವ್ಯಾನಿಟಿ ಬ್ಯಾಗ್ ಕಲೆಕ್ಷನ್ ನೋಡಿದ್ರೆ ನೀವೆಲ್ಲರೂ ಕೂಡ ಶಾಕ್ ಆಗ್ತೀರಾ ಈ ಒಂದು ನ್ಯೂಸ್ ಏನಿದೆ ಇದು ಗರ್ಲ್ಸ್ ಗಳಿಗೆ ಹುಡುಗಿರಿಗೆ ಹೆಣ್ಮಕ್ಳಿಗೆ ಜಾಸ್ತಿ ಇಷ್ಟ ಆಗ್ಬೋದು ಅನ್ಸುತ್ತೆ ಬಟ್ ನಮ್ ಗಂಡ ಇಕ್ಕಲು ನೋಡ್ಕೊಳ್ಳಿ ಏನೇನ್ ಮಾಡಿದರೆ ಚೇತನಕ್ಕ ಮತ್ತೆ ನಿಮ್ಮ ಗರ್ಲ್ ಫ್ರೆಂಡ್ಸ್ ಗಳಿಗೆ ಅಥವಾ ನಿಮ್ಮ ವೈಫ್ ಗಳಿಗೆ ಬ್ರಾಂಡೆಡ್ ಬ್ಯಾಗ್ ಗಳನ್ನ ಕೊಡಿಸುವಾಗ ಇಲ್ಲಿರುವಂತ ಒಂದು ಕಲೆಕ್ಷನ್ಸ್ ನಿಮ್ಗೆ ಇಷ್ಟ ಆಗ್ಬೋದು ಬೆಳಗ್ಗೆ ಚೇತನ ಮನೆ ಮೇಲೆ ರೈಡ್ ಮಾಡಿದ್ದ ಲೋಕಾಯುಕ್ತ ಕೃಷಿ ಜಂಟಿ ನಿರ್ದೇಶಕಿ ಚೇತನಾ ಪಾಟೀಲ್ಗೆ ಲೋಕಾಯುಕ್ತ ಶಾಕ್ ಕೊಟ್ಟಿದೆ ರೇಡ್ ವೇಳೆ ಫ್ಯಾನ್ಸಿ ಸ್ಟೋರ್ ರೀತಿ ಬ್ಯಾಗ್ ಕಲೆಕ್ಷನ್ ಪತ್ತೆಯಾಗಿದೆ ನೋಡಿ ಸುಮ್ಮನೆ ಏನ್ ಸಿಗಾಕೊಂಡಿಲ್ಲ ಚೇತನಕ್ಕ ಲೋಕಾಯುಕ್ತ ರೇಡ್ ಮಾಡಿದಾಗ ಈ ಒಂದು ಫ್ಯಾನ್ಸಿ ಸ್ಟೋರ್ ಏನಿದೆ ಬ್ಯಾಗ್ ಗಳ ಫ್ಯಾನ್ಸಿ ಸ್ಟೋರ್ ಅದು ಪತ್ತೆಯಾಗಿದೆ ಆಗ ನಮ್ಮ ಚೇತನ ಅಕ್ಕ ಸಿಗಾಕೊಂಡಿದ್ದಾರೆ ಚೇತನ ಮನೆಯಲ್ಲಿ ಎಷ್ಟು ಬ್ಯಾಗ್ ಇರ್ಬೋದು ಇವಾಗ ನಮ್ಮ ಮನೆಯಲ್ಲಿ ಅಮ್ಮಮ್ಮ ಅಂದ್ರು ಒಂದು ಮೂರು ಬ್ಯಾಗು ಇಲ್ಲ ಒಂದು ಎರಡು ಬ್ಯಾಗು ಅಥವಾ ಮ್ಯಾಕ್ಸಿಮಮ್ ಅಂತಂದ್ರೆ ಒಂದು ನಾಲ್ಕು ಬ್ಯಾಗ್ ಇರುತ್ತೆ ಅದೇ ಚೇತನಕ್ಕ ಮನೆಯಲ್ಲಿ 30ಕ್ಕೂ ಹೆಚ್ಚು ಬ್ರಾಂಡೆಡ್ ಬ್ಯಾಗ್ಸ್ ಪತ್ತೆ ಆಗಿದೆ 30 ಕಣ್ರಿ 30ಕ್ಕೂ ಹೆಚ್ಚು ಬ್ರಾಂಡೆಡ್ ಬ್ಯಾಗ್ಸ್ ಅದು ಏನ್ ರೋಡ್ ಸೈಡ್ ಅಲ್ಲಿ ತಗೊಂಡಿರುವಂತ ಬ್ಯಾಗ್ಸ್ ಅಲ್ವೇ ಅಲ್ಲ ಎಲ್ಲ ಶೋರೂಮ್ ಗಳಲ್ಲಿ ತಗೊಂಡಿರುವಂತ ಬ್ಯಾಗ್ಸ್ ಗಳು ಪತ್ತೆ ಆಗಿದೆ ಚೇತನಕ್ಕ ಲಾಟ್ರಿ ಏನ್ ಲಾಟ್ರಿ ಹೊಡೆದಿದ್ಯಾಕ ಇದು ಏನ್ ನಿಮ್ ಮನೇಲಿ ವೆರೈಟಿ ವೆರೈಟಿ ಬ್ಯಾಗ್ಸ್ ಗಳು ನಾವೆಲ್ಲ ಒಂದೋ ಎರಡು ಇಟ್ಕೊಂಡಿದ್ರೆ ನೀವು 30-30 ಇಟ್ಕೊಂಡಿದ್ದೀರಾ ಕೈ ಇಟ್ಟಲೆಲ್ಲ ರಾಶಿ ರಾಶಿ ವ್ಯಾನಿಟಿ ಬ್ಯಾಗ್ ಸಿಗುತ್ತೆ ನೀವಿಲ್ಲಿ ನೋಡ್ಬೋದು ವಿಜುವಲ್ಸ್ ಗಳಲ್ಲಿ ನಿಮ್ಗೆ ವ್ಯಾನಿಟಿ ಬ್ಯಾಗ್ಸ್ ಗಳೆಲ್ಲ ಯಾವ್ದ್ಯಾವ್ದು ಇದೆ ಅಂತ ಅನ್ಬಿಟ್ಟು ಒಟ್ಟು ನಿಮ್ಗೆ 30 ವ್ಯಾನಿಟಿ ಬ್ಯಾಗ್ಸ್ ಗಳು ಸಿಗುತ್ತೆ ಒಟ್ಟು 30 ವ್ಯಾನಿಟಿ ಬ್ಯಾಗ್ಸ್ ಇದೆ ನೀವಿಲ್ಲಿ ನೋಡ್ತಾ ಇದ್ದೀರಾ 1, 2, 3, 4 ಅಂತ ಹೇಳಿ ಎಲ್ಲದಕ್ಕೂ ನಂಬರ್ ಅನ್ನ ಹಾಕಿದೀವಿ ನಿಮ್ಗೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ಲಿ ಅಂತ ಸೊ ಇಷ್ಟು ವ್ಯಾನಿಟಿ ಬ್ಯಾಗ್ಸ್ ಗಳು ಅಲ್ಲಿ ಇಲ್ಲಿ ರೋಡ್ ಸೈಡ್ ಅಲ್ಲಿ ಮಲ್ಲೇಶ್ವರಂ ಅಲ್ಲೋ ಜಯನಗರ ಅಲ್ಲೋ ಅಥವಾ ಕಮರ್ಷಿಯಲ್ ಸ್ಟ್ರೀಟ್ ಫುಟ್ಪಾತ್ ಅಲ್ಲಿ ತಗೊಂಡಿರೋದು ಅಂತಲ್ಲ
ನೋಡಿ ನೀವು ಕೌಂಟರ್ ನೋಡ್ತಾ ಇದ್ದೀರಾ, ಫುಟ್ಬಾತ್ ಅಲ್ಲಿ ತಗೊಂಡಿಲ್ಲ ಈ ವ್ಯಾನಿಟಿ ಬ್ಯಾಗ್ಸ್ ಗಳನ್ನ, ಇದನ್ನೆಲ್ಲ ತಗೊಂಡಿರೋದು ಎಲ್ಲ ಬ್ರಾಂಡೆಡ್ ವ್ಯಾನಿಟಿ ಬ್ಯಾಗ್ ಗಳು, ಎಲ್ಲ ಶೋರೂಮ್ ಪೀಸ್ ಗಳು, ಶೋರೂಮ್ ಅಲ್ಲಿ ತಗೊಂಡಿರೋದು. ನಾವೆಲ್ಲ ರೋಡ್ ಸೈಡ್ ಅಲ್ಲಿ ತಗೊಂತೀವಿ, ಮಲ್ಲೇಶ್ವರಮ್ ಅಲ್ಲೆಲ್ಲ ಎಲ್ಲಾದ್ರೂ ಏನಂದ್ರೆ ನಾವು ಜಾಸ್ತಿ ಏನು ಯೂಸ್ ಮಾಡಲ್ಲ, ಎಲ್ಲ ಕಿತ್ತೋಗ್ಬಿಡುತ್ತೆ ಅಂತ ಅನ್ಬಿಟ್ಟು ನಾವು ಹಂಗೆ ತಗೋತೀವಿ. ಬಟ್ ಇವ್ರು ತಗೊಂಡಿರುವಂತ ವ್ಯಾನಿಟಿ ಬ್ಯಾಗ್ಸ್ ಗಳು ನೋಡಿ, ನಿಮ್ಗೆ ನಂಬರ್ ಸಮೇತ ತೋರಿಸ್ತಾ ಇದೀವಿ ಎಷ್ಟು ವ್ಯಾನಿಟಿ ಬ್ಯಾಗ್ಸ್ ಇದೆ ಅಂತ ಅನ್ಬಿಟ್ಟು. ಇವರು ಏನಕ್ಕೆ ಇಷ್ಟೊಂದು ವ್ಯಾನಿಟಿ ಬ್ಯಾಗ್ಸ್ ತಗೊಂಡ್ರು, ಅಥವಾ ಏನಕ್ಕೆ ಇಷ್ಟೊಂದು ಅದು ಅಲ್ಲದೆ ಒಂದು ನಾರ್ಮಲ್ ಆಗಿ ತಗೊಂಡ್ರು ಓಕೆ, ಬಟ್ ಇವರು ಎಲ್ಲ ಬ್ರಾಂಡೆಡ್ ತಗೊಂಡಿದ್ದಾರೆ. ಮಿನಿಮಮ್ ಅಂತಂದ್ರು ನಿಮ್ಗೆ ಒಂದು ಒಂದು ವ್ಯಾನಿಟಿ ಬ್ಯಾಗ್ದು ಪ್ರೈಸ್ ಬಂದ್ಬಿಟ್ಟು 50,000 30,000, ಅದ್ರ ಜೊತೆಗೆ 1 ಲಕ್ಷ ತನಕನು ವ್ಯಾರಿಟಿ ಬ್ಯಾಗ್ಸ್ ಇರುತ್ತೆ. ಸೊ ಇಷ್ಟೆಲ್ಲ ವ್ಯಾರಿಟಿ ಬ್ಯಾಗ್ಸ್ ಗಳ ಕಲೆಕ್ಷನ್ ನೋಡ್ಬಿಟ್ಟು ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಆಗಿದ್ದಾರೆ. ರೈಡ್ಗೆ ಹೋಗಿದ್ರಲ್ಲ, ಅವರೆಲ್ಲ ಶಾಕ್ ಆಗಿದ್ದಾರೆ, ಏನಕ್ಕೆ ಇಷ್ಟೊಂದು ವ್ಯಾರಿಟಿ ಬ್ಯಾಗ್ಸ್, ಯಾರಿಗೆ ಕೊಡೋಕೆ, ಯಾರು ತಗೊಂಡೋಗಕ್ಕ ಅಂತ ಅಂದ್ಬಿಟ್ಟು ಇಷ್ಟೊಂದು ವೆರೈಟಿ ವೆರೈಟಿ ವ್ಯಾರಿಟಿ ಬ್ಯಾಗ್ಸ್ ಗಳು ಯಾಕೆ, ಅದು ಅಲ್ಲದೆ ಎಲ್ಲ ಬ್ರ್ಯಾಂಡೆಡ್. ಬೆಳಗ್ಗೆ ಚೇತನ ಮನೆ ಮೇಲೆ ರೈಡ್ ಮಾಡಿದ್ದ ಲೋಕಾಯುಕ್ತ ಅಧಿಕಾರಿಗಳು, ಕೃಷಿ ಜಂಟಿ ನಿರ್ದೇಶಕಿ ಚೇತನ ಪಾಟೀಲ್ ಅವರು, ಅವರಿಗೆ ಇಷ್ಟೆಲ್ಲ ವ್ಯಾರಿಟಿ ಬ್ಯಾಗ್ಸ್ ಗಳು ಬೇಕು. ಸೊ ಅವ್ರಿಗೆ ಒಂದು ಲೋಕಾಯುಕ್ತ ಶಾಕ್ ಕೊಟ್ಟಿದೆ, ಅವ್ರ ಮನೆಗೆ ರೈಡ್ ಮಾಡಿದಾಗ ಈ ಎಲ್ಲಾ ವ್ಯಾರಿಟಿ ಬ್ಯಾಗ್ಸ್ ಗಳು ಸಿಕ್ಕಿರುವಂತದ್ದು. ಮೇ ಬಿ ಅವರು ಚೇತನಾ ಮೇಡಮ್ ಅವರು ಅವ್ರ ಸ್ಯಾರಿ ಮ್ಯಾಚಿಂಗ್ಗೆ ಅಥವಾ ಎಲ್ಲಾದ್ರೂ ಹೊರಗಡೆ ಹೋಗೋದಕ್ಕೆ ದಿನ ಒಂದೊಂದು 30 ದಿನಕ್ಕೆ 30 ವ್ಯಾರಿಟಿ ಬ್ಯಾಗ್ಸ್ ಹೆಂಗಿದೆ ಲೆಕ್ಕ ಕರೆಕ್ಟಾ, 30 ತರದ ಕಲರ್ ಸ್ಯಾರಿ, 30 ತರದ ವ್ಯಾರಿಟಿ ಬ್ಯಾಗ್ಸ್ ಮೇ ಬಿ ಹಾಕೊಂಡು ಹೋಗ್ತಿದ್ರು ಅನ್ಸುತ್ತೆ. ಸೊ ಅದಕ್ಕೆ ಎಲ್ಲಾ ತರದ ಎಲ್ಲಾ ಕಲರ್ಸ್ ಮಿಕ್ಸ್ ಇದೆ ನೋಡಿ. ನಿಮ್ಗೆ ಒಂದು ಕಲರ್ ಇರೋ ವ್ಯಾರಿಟಿ ಬ್ಯಾಗ್ ಇನ್ನೊಂದು ಕಲರ್ ಕಾಣಿಸ್ತಿಲ್ಲ, ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ, ಸೇಮ್ ಸೇಮ್ ಕಲರ್.